ಚಟುವಟಿಕೆ ಹೆಸರು ನೀರಿನಲ್ಲಿ ಆಮ್ಲೀಯ ದ್ರಾವಣ ವಿದ್ಯುತ್ತನ್ನು ಪ್ರವಹಿಸುತ್ತಿರುವುದು. ಈಗ ಈ ಚಟುವಟಿಕೆ ಮಾಡಲು ಬೇಕಾಗುವ ಸಾಮಗ್ರಿಗಳು ಪ್ಲಾಸ್ಟಿಕ್ ಬಾಕ್ಸ್ ಮತ್ತು ವೈರು, ಒಂದು ಬ್ಯಾಟ್ರಿ ಮತ್ತು ಒಂದು ಬಲ್ಪು, ಅಲ್ಯೂಮಿನಿಯಂ ತಂತಿ. ಮತ್ತು ಪ್ರಮುಖ ಸಾಮಗ್ರಿಗಳು NaOH ಮತ್ತು HCl, ಸಲ್ಫ್ಯೂರಿಕ್ ಆಮ್ಲ, ವಿನೆಗರು, ಉಪ್ಪಿನ ನೀರು, ಆಲ್ಕೋಹಾಲು ಮತ್ತು ಸಕ್ಕರೆ ದ್ರಾವಣ, ಅಸಾಧಿತ ನೀರು. ಮೊದಲು ಈ ಚಟುವಟಿಕೆ ಮಾಡಲು ಈ ಬಲ್ಪು ಸರಿ ಇದೆ ಎಂದು ಪರೀಕ್ಷಿಸಿದೆ. ವಿದ್ಯುತ್ತು ಇದರಲ್ಲಿ ಸರಿ ಇದೆ. ಇನ್ನು ಮತ್ತೆ ಪ್ರಯೋಗ ಮಾಡಿ ಚಟುವಟಿಕೆ. ಮೊದಲು NaOH ಆಮ್ಲದಲ್ಲಿ ಹಾಕೋಣ. ಇದರಲ್ಲಿ ವಿದ್ಯುತ್ ಹರಿಯುತ್ತದೆ. ಮೊದಲು NaOH ಆಮ್ಲದಲ್ಲಿ ಹಾಕೋಣ. ಇದರಲ್ಲಿಯೂ ಸಹ ವಿದ್ಯುತ್ ಹರಿಯುತ್ತಿದೆ. ಗಮನಿಸಿ, ಆ ಬಲ್ಬ್ ಉರಿತಾ ಇದೆಯಲ್ಲ. ಓಕೆ. ನಂತರ ಅದು ಆಮ್ಲದಲ್ಲಿ ಅದಿದ ನಂತರ ಅದು ಬಟ್ಟೆಯನ್ನು ಒರೆಸಬೇಕು. ಮತ್ತೆ HCl ಆಮ್ಲದಲ್ಲಿ ಸಹ ಹಾಗೆ ಮಾಡೋಣ. ಇಲ್ಲಿಯೂ ಸಹ ಬಲ್ಬ್ ವಿದ್ಯುತ್ ಹರಿಯುತ್ತಿದೆ. ಮತ್ತೆ ಹಾಗೆ ಪುನಃ ಬಟ್ಟೆಯಿಂದ ಒರೆಸೋಣ. ಮತ್ತೆ ಸಲ್ಫ್ಯೂರಿಕ್ ಆಮ್ಲದಿಂದ ಸಲ್ಫ್ಯೂರಿಕ್ಗೆ ಸಹ ಹಾಗೆ ಹಾಕೋಣ. ಇಲ್ಲಿಯೂ ಸಹ ವಿದ್ಯುತ್ ನೋಡಿ, ಅಲ್ಲಿ ಕೂಡ ಬಲ್ಬ್ ಬೆಳಗ್ತಾ ಇದೆ. ಬಲ್ಬ್ ಬೆಳಗ್ತಾ ಇದೆ. ಓಕೆ, ನೆಕ್ಸ್ಟ್. ವಿನೆಗರಲ್ಲೂ ಸಹ ಹೀಗೆ ಹಾಕೋಣ. ಇದರಲ್ಲಿಯೂ ಸಹ ವಿದ್ಯುತ್ ಹರಿಯುತ್ತಿದೆ. ಅಲ್ಲಿ ಕೂಡ ಬಲ್ಬ್ ಬೆಳಗ್ತಾ ಇದೆ. ಯಾವ್ದದು, ಯಾವ್ದ್ರಲ್ಲಿ ಹಾಕಿದ್ದೀನಿ ಈಗ? ವಿನೆಗರ್. ಇದರಲ್ಲಿಯೂ ಸಹ ವಿದ್ಯುತ್ ಹರಿಯುತ್ತಿದೆ. ಓಕೆ. ಉಪ್ಪಿನ ನೀರಿನಲ್ಲಿಯೂ ಸಹ ಹಾಕೋಣ. ಇದರಲ್ಲಿಯೂ ವಿದ್ಯುತ್ ಹರಿಯುತ್ತಿದೆ. ಓಕೆ. ನಂತರ ನೀರು ಯಾವ ನಲ್ಲಿ ನೀರವು? ನಲ್ಲಿ ನೀರು. ಓಕೆ. ನಲ್ಲಿ ನೀರಿಗೆ ಹಾಕೋಣ. ಇಲ್ಲಿಯೂ ಸಹ ವಿದ್ಯುತ್ ಹರಿಯುತ್ತಿದೆ. ಓಕೆ. ನೆಕ್ಸ್ಟ್ ಆಲ್ಕೋಹಾಲು. ಇದರಲ್ಲಿಯೂ ಸಹ ಹಾಕೋಣ. ಇದರಲ್ಲಿ ವಿದ್ಯುತ್ ಹರಿಯುತ್ತಿದೆ. ಹಾ, ಬಲ್ಬ್ ಬೆಳಗ್ತಾ ಇಲ್ಲ. ಓಕೆ, ನೆಕ್ಸ್ಟ್. ಸಕ್ಕರೆ ದ್ರಾವಣ. ಇದರಲ್ಲಿಯೂ ಸಹ ವಿದ್ಯುತ್ ಹರಿಯುತ್ತಿಲ್ಲ. ಅಲ್ಲಿ ಬಲ್ಬ್ ಬೆಳಗ್ತಿಲ್ಲ. ಓಕೆ. ಅಸಾಧಿತ ನೀರು. ಇದರಲ್ಲಿಯೂ ಸಹ ಬಲ್ಬ್ ಬೆಳಗುತ್ತಿಲ್ಲ. ಬಲ್ಬ್ ಬೆಳಗುತ್ತಿಲ್ಲ. ಓಕೆ. ಅದು ಈಗ ಯಾವ್ದಾದ್ರಲ್ಲಿ ಬಲ್ಬ್ ಬೆಳಗ್ತು ಸರ್? NaOH. NaOH ಏನದು, ಆಮ್ಲನ ಪ್ರತ್ಯಾಮ್ಲನ? ಸರ್, ಆಮ್ಲ. NaOH ಪ್ರತ್ಯಾಮ್ಲ. ನೆಕ್ಸ್ಟ್ HCl. ಸಲ್ಫ್ಯೂರಿಕ್ ಆಮ್ಲ, ವಿನೆಗರ್, ಅವು ಏನವು? NaOH ಪ್ರತ್ಯಾಮ್ಲ ಆಯ್ತು ಅಂದ್ರೆ ಇವು ಏನು? ಮತ್ತೆ ಆಮ್ಲಗಳು. ಹೌದಾ? ನೆಕ್ಸ್ಟ್ ಉಪ್ಪಿನ ನೀರಿದೆ. ಹೌದಾ? ಅಲ್ಲಿ ವಿದ್ಯುತ್ ಹರಿತಾ ಇದೆ. ಓಕೆ. ನೆಕ್ಸ್ಟ್ ನೀರು, ಅಲ್ಲಿ ವಿದ್ಯುತ್ ಹರಿತಾ ಇದೆ. ಓಕೆ. ಇಷ್ಟರಲ್ಲಿ ವಿದ್ಯುತ್ ಹರಿತು, ಆದ್ರೆ ಮೂರಲ್ಲಿ ವಿದ್ಯುತ್ ಹರಿಲಿಲ್ಲ. ಯಾವುದು? ಆಲ್ಕೋಹಾಲ್, ಸಕ್ಕರೆ ದ್ರಾವಣ, ಅಸವಿತ ನೀರು. ಯಾಕೆ ಅದರಲ್ಲಿ ವಿದ್ಯುತ್ ಹರಿಲಿಲ್ಲ? ಕಾರಣ ಏನಿರ್ಬೋದು? ಹೈಡ್ರೋಜನ್. ಅದರಲ್ಲಿ ಯಾಕೆ ಈ ಮೊದಲದಾಗಿ NaOH ಏನಮ್ಮದು? ಪ್ರತ್ಯಾಮ್ಲ. HCl, ಸಲ್ಫ್ರಿಕ್ ಆಮ್ಲ, ವಿನೆಗರ್, ಅದೇನವು? ಆಮ್ಲಗಳು. ಹೌದಾ? ಹಂಗ ಆಮ್ಲದಲ್ಲಿ ಕೂಡ ವಿದ್ಯುತ್ ಹರಿತಿದೆ, ಪ್ರತ್ಯಾಮ್ಲ ಕೂಡ ವಿದ್ಯುತ್ ಹರಿತಿದೆ. ನೆಕ್ಸ್ಟ್ ಉಪ್ಪಿನ ನೀರು, ಅಲ್ಲಿ ಕೂಡ ವಿದ್ಯುತ್ ಹರಿತು. ನೆಕ್ಸ್ಟ್ ನೀರು, ಅಲ್ಲಿ ಕೂಡ ವಿದ್ಯುತ್ ಹರಿತು. ಆದರೆ ಆಲ್ಕೋಹಾಲು, ಸಕ್ಕರೆ ದ್ರಾವಣ, ಅಸಿಡ್ ನೀರಲ್ಲಿ ವಿದ್ಯುತ್ ಹರಿಲಿಲ್ಲ. ಕಾರಣ ಏನಿರ್ಬೋದು? ಹೌದು. ಹಾಗಾದ್ರೆ ವಿದ್ಯುತ್ ಹರಿಬೇಕಂದ್ರೆ ಅಲ್ಲಿ ಏನಾಗಬೇಕು? ನೀರಿನಲ್ಲಿ ಆ ವಸ್ತು ಅಯಾನಗಳನ್ನು ಉಂಟು ಮಾಡಬೇಕು. ಸೊ ಅಯಾನಗಳು ಉಂಟು ಮಾಡಿದ್ರೆ ಮಾತ್ರ ವಿದ್ಯುತ್ ಹರಿಯುತ್ತೆ ಅನ್ನೋದು ಇದರಿಂದ ಗೊತ್ತಾಗುತ್ತೆ. ಹೌದಲ್ಲ? ಓಕೆ.